ನಮಸ್ಕಾರ ಸ್ನೇಹಿತರೆ ಗೃಹಿಣಿ ಚಾನೆಲ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಪೇಜ್ಗೆ ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳಷ್ಟು ಜನರ ಅಪೇಕ್ಷೆ ಮೇರೆಗೆ ಅಂದ್ರೆ ಕೆಲವೊಂದಿಷ್ಟು ಜನ ಫೋನ್ ಮಾಡಿ ಮತ್ತೆ ವಾಟ್ಸ್ಆಪ್ ನಲ್ಲಿ ಕೂಡ ಮೆಸೇಜ್ ಹಾಕಿದ್ರು ಅದೇ ರೀತಿ ಕೆಲವೊಂದು ವಿಡಿಯೋದ ಕೆಳಗಡೆ ಕಾಮೆಂಟ್ ಕೂಡ ಮಾಡಿದ್ರು ಅಂದ್ರೆ ಬ್ಲೌಸಿನ ಈ ಬಗಲ್ ಜಾಗ ಇದೆಯಲ್ವಾ ಇಲ್ಲಿ ನೆರಿಗೆಗಳು ಬೀಳ್ತಾ ಇದೆ ಬ್ಲೌಸ್ ಹಾಕೊಂಡಾಗ ಎಷ್ಟೇ ಕರೆಕ್ಟ್ ಆಗಿ ನಾವು ಕೂಡ ಇಲ್ಲಿ ನೆರಿಗೆಗಳು ಬೀಳ್ತಾ ಇದೆ ಯಾಕೆ ಅಂತ ಇದ್ದರು ಅದ್ರ ಬಗ್ಗೆ ನಾನಿವತ್ತು ವಿವರವಾಗಿ ಹೇಳ್ತೀನಿ ಬಗಲ್ನಲ್ಲಿ ಈ ರೀತಿ ನೆರಿಗೆಗಳಾಗಲಿಕ್ಕೆ ಬಹಳಷ್ಟು ಕಾರಣಗಳಿವೆ ಅದರಲ್ಲಿ ಅತಿ ಮುಖ್ಯವಾದ ಒಂದು ಕಾರಣ ಅಂದ್ರೆ ಶೋಲ್ಡರ್ ಡ್ರಾಪಿಂಗ್ ಆಗೋದು ಶೋಲ್ಡರ್ ಡ್ರಾಪ್ ಆದಾಗ ಯಾವ ರೀತಿ ಇಲ್ಲಿ ನೆರಿಗೆ ಬರುತ್ತೆ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತೀನಿ ಬ್ಲೌಸ್ ಅನ್ನು ಹಾಕೊಂಡಾಗ ಇಲ್ಲಿ ಕೆಳಗಡೆ ಎಲ್ಲ ಟೈಟ್ ಇರತ್ತಲ್ವ ಹಾಗಾಗಿ ನಾನು ಈ ರೀತಿ ಕೈ ಇಟ್ಕೊಳ್ತೀನಿ ನೋಡಿ ಇಲ್ಲಿ ನೋಡ್ತಾ ಇರಿ ಶೋಲ್ಡರ್ ಈ ರೀತಿ ಜಾರ್ತಾ ಹೋದಾಗೇನೆ ಇಲ್ಲಿ ನೆರಿಗೆ ಬರ್ತಾ ಹೋಗತ್ತೆ ಮೈಗೆ ಇಲ್ಲಿ ಒಂದೇ ಒಬ್ಬ ಈ ರೀತಿ ಕಾಣಿಸುತ್ತೆ ಮೈಗೆ ಹಾಕಿದಾಗ ಎರಡು ಮೂರು ನೆರಿಗೆಗಳು ಕೂಡ ಈ ರೀತಿ ಬರಬಹುದು ಸ್ನೇಹಿತರೆ ಬಗ್ಲಲ್ಲಿ ಈ ರೀತಿ ನೆರಿಗೆ ಬರಲಿಕ್ಕೆ ಮತ್ತೆ ಬಗಲು ಟೈಟ್ ಹಾಗೆ ಆಗಲಿಕ್ಕೆ ಬಹಳಷ್ಟು ಕಾರಣಗಳಿವೆ ಇವತ್ತು ಅದ್ರ ಬಗ್ಗೆ ನಾನು ವಿವರವಾಗಿ ಹೇಳುತ್ತೇನೆ ಮೊದಲನೇದಾಗಿ ಅತಿ ಮುಖ್ಯವಾದ ಕಾರಣ ಅಂದ್ರೆ ಸರಿಯಾದ ಅಳತೆ ತೆಗೆದುಕೊಳ್ಳದೆ ಇರೋದು ಅದರಲ್ಲೂ ಶೋಲ್ಡರ್ನ ಅಳತೆನ ಕರೆಕ್ಟ್ ಆಗಿ ಅದರಲ್ಲಿ ಅತಿ ಮುಖ್ಯವಾದ ಕಾರಣ ಅದರಲ್ಲಿ ಅತಿ ಮುಖ್ಯವಾದ ಕಾರಣ ಅಂದ್ರೆ ಶೋಲ್ಡರ್ನ ಅಳತೆನ ಕರೆಕ್ಟಾಗಿ ತೆಗೆದುಕೊಳ್ಳದೆ ಇರೋದು ನಾನು ಆಲ್ರೆಡಿ ನನ್ನ ಬ್ಲೌಸಿನ ಅಳತೆ ಮಾಡೋ ವಿಡಿಯೋಗಳಲ್ಲೆಲ್ಲ ವಿವರವಾಗಿ ತೋರಿಸಿದ್ದೀನಿ ಶೋಲ್ಡರ್ನ ಅಳತೆ ಮಾಡುವಾಗ ಈ ರೀತಿ ಒಂದು ಉದ್ದ ಸ್ಕೇಲ್ ಇಟ್ಕೊಳ್ಬೇಕಾಗತ್ತೆ ನಾನು ಈಗ ತೋರಿಸ್ತೀನಿ ಶೋಲ್ಡರ್ನ ಅಳತೆ ಮಾಡೋದನ್ನೇ ವಿವರವಾಗಿ ತೋರಿಸ್ತೀನಿ ಅದರಲ್ಲಿ ಅತಿ ಮುಖ್ಯವಾದ ಕಾರಣ ಅಂದ್ರೆ ಶೋಲ್ಡರ್ನ ಅಳತೆನ ಸರಿಯಾಗಿ ತೆಗೆದುಕೊಳ್ಳದೆ ಇರೋದು ನಾನೀಗ ಶೋಲ್ಡರ್ನ ಅಳತೆನ ಕರೆಕ್ಟಾಗಿ ಆಗ ತೆಗೆದುಕೊಳ್ಳೋದು ಅಂತ ತೋರಿಸ್ತೀನಿ ಒಂದು ಉದ್ದ ಸ್ಕೇಲ್ ಇಟ್ಕೊಳ್ಳಿ ಟೇಪ್ ಇಟ್ಕೊಳ್ಳಿ ಬ್ಲೌಸ್ ಕರೆಕ್ಟಾಗಿ ಇಲ್ಲಿ ಮುಂಭಾಗ ಹಿಂಭಾಗ ಹೊಲ್ದಿರ್ತೀವಲ್ವಾ ಇಲ್ಲಿ ಕರೆಕ್ಟಾಗಿ ಹೀಗೆ ಮಡ್ಚ್ಕೊಳ್ಬೇಕು ಈ ಹೊಲಿಗೆ ಮೇಲೇ ಮಡ್ಚ್ಕೊಳ್ಬೇಕಾಗತ್ತೆ ಎರಡು ಕಡೆದುನು ಕರೆಕ್ಟಾಗಿ ಹೀಗೆ ಎರಡು ಪದರ ಒಂದ್ರ ಮೇಲೆ ಒಂದು ಬರಬೇಕು ಇಲ್ಲಿ ಈ ಈ ಕಡೆ ಸ್ಲೀವ್ಸ್ ಇದ್ದ ಹೊಲದಲ್ಲೇನೆ ಈ ಕಡೆ ಸ್ಲೀವ್ಸಿಂದು ಬರಬೇಕಾಗತ್ತೆ ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಅಳತೆ ತೆಗೆದುಕೊಳ್ಳುವಾಗ ಬ್ಲೌಸ್ ಸುಕ್ಕಿದ್ರೆ ಒಂದು ಇಸ್ತ್ರೀನ ಮಾಡ್ಕೊಳ್ಳಿ ಸುಕ್ಕಿದ್ದಾಗ ಕೂಡ ಅಳತೆ ಹೆಚ್ಚು ಕಡಿಮೆ ಬರತ್ತೆ ಇಲ್ಲೂ ಕೂಡ ನೋಡಿ ಇಲ್ಲೇನು ಶೋಲ್ಡರ್ ಹೊಲದಿರ್ತೀವಲ್ವಾ ಮುಂಭಾಗ ಹಿಂಭಾಗ ಅವೆರಡು ಹೊಲಿಗೆ ಹೊಲದಲ್ಲೇನೆ ಮಡಚಬೇಕು ಮತ್ತೆ ಎರಡು ಒಂದೇ ಸಮ ಬರಬೇಕು ಅಂದ್ರೆ ಈ ರೀತಿಯೆಲ್ಲ ಬರಬಾರದು ಒಂದು ಮುಂದೆ ಒಂದು ಹಿಂದೆ ಈ ರೀತಿಯೆಲ್ಲ ಬರಬಾರದು ಇದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಈ ಭಾಗ ಏನಿದೆಯಲ್ವ ಇದು ಸ್ಟ್ರೇಟ್ ಆಗಿ ಇರಬೇಕಾಗತ್ತೆ ಹೀಗೆಲ್ಲ ಇದ್ರೂನು ಈ ರೀತಿ ಅಥವಾ ಈ ರೀತಿ ಮುಂದ್ಗಡೆ ಬರೋ ಹಾಗೆಲ್ಲ ಇದ್ರೂನು ಸರಿಯಾಗಿ ಬರಲ್ಲ ನಾನು ಅದು ಹೇಗೆ ಸರಿ ಬರಲ್ಲ ಅನ್ನೋದನ್ನು ತೋರಿಸ್ತೀನಿ ಮೊದಲಿಗೆ ನೋಡಿ ಈ ರೀತಿ ಮಾಡಿ ಸ್ಟ್ರೇಟ್ ಆಗಿ ಇಟ್ಕೋಬೇಕು ಇಲ್ಲಿ ಮಡಚಿದೀನಲ್ವಾ ಕೊರಳಲ್ಲಿ ಇಲ್ಲಿ ಕೊರಳ ಕೆಳಗೆ ಮಡಚಿದಲ್ಲಿನೂ ಕೂಡ ಕರೆಕ್ಟಾಗಿ ಸ್ಕೇಲನ್ನು ಸ್ಕೇಲನ್ನ ಆಗಿ ಇಟ್ಕೊಳ್ಳಿ ಈ ಸ್ಕೇಲನ್ನ ಸ್ಟ್ರೇಟಾಗಿ ಆಗಿ ಇಟ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಬಂದಾಗೆ ಗ್ಯಾಪ್ ಆಗ್ತಾ ಹೋಗುತ್ತೆ ಯಾಕೆ ಅಂದರೆ ಇಲ್ಲಿ ಅರ್ಧ ಇಂಚ್ ಅಗಲದ ಟಕ್ಸ್ ಇರತ್ತೆ ಕಾಮನ್ ಆಗಿರೋದು ಅರ್ಧ ಇಂಚ್ ಅಗಲದು ಇದಕ್ಕೆ ನೋಡಿ ಮುಕ್ಕಾಲು ಇಂಚ್ ಅಗಲದ ಟಕ್ಸ್ ಇದೆ ಹಾಗಾಗಿ ಇಲ್ಲಿ ಗ್ಯಾಪ್ ಜಾಸ್ತಿ ಆಗುತ್ತೆ ನೀವು ಇಲ್ಲಿ ಟಕ್ಸ್ ಎಷ್ಟು ದುಡಿದ್ ತಗೋತಿರೋ ಅಂದ್ರೆ ಎಷ್ಟು ಇಂಚಿನ ತಗೋತಿರೋ ಅಷ್ಟು ಇಲ್ಲಿ ಗ್ಯಾಪ್ ಬರ್ತಾ ಹೋಗತ್ತೆ ನೋಡಿ ಈ ರೀತಿ ಸ್ಕೇಲನ್ನು ಸ್ಟ್ರೇಟಾಗಿ ಆಗಿ ಇಟ್ಕೊಳ್ಳಿ ಇಲ್ಲಿ ಸ್ಕೇಲ್ ತುದಿಯಿಂದ ಇಲ್ಲಿ ಸ್ಲೀವ್ಸನ್ನು ಹೊಲಿತೀವಲ್ವ ಅಲ್ಲಿವರೆಗೆ ಅಳತೆ ತೆಗೆದುಕೊಳ್ಬೇಕು ಈ ರೀತಿ ಇಟ್ಟ ಮೇಲೆ ಸ್ಕೇಲ್ ಆಗಲಿ ಬ್ಲೌಸ್ ಆಗಲಿ ಸರಿದಾಡಬಾರ್ದು ಅಂದ್ರೆ ಅವೆರಡನ್ನು ನೀವು ಟಚ್ ಮಾಡದೇನೆ ಅಳತೆನ ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿ ನೋಡಿ ಕರೆಕ್ಟಾಗಿ ಹೊಲದಲ್ಲಿಂದ ಈ ಸ್ಕೇಲ್ ತುದಿಗೆ ಈ ಬ್ಲೌಸಿನ ಶೋಲ್ಡರಿನ ಅಳತೆ ಐದು ಇಂಚ್ ಆಗಿದೆ ಆದರೆ ಸರಿಯಾಗಿ ಬಿಗ್ನರ್ಸ್ ಇದ್ದಾಗ ಕೆಲವೊಬ್ರು ಏನು ಮಾಡ್ತಾರೆ ಈ ರೀತಿ ಇಟ್ಕೋಬಿಡ್ತಾರೆ ಹೀಗೆ ಇದ್ದಾಗ ನೋಡಿ ಹೆಚ್ಚಿಗೆ ಬರುತ್ತೆ ಈ ಕಡೆ ಇಲ್ಲಿ ಹೊಲದಲ್ಲಿಂದ ಇಲ್ಲಿಗೆ ಐದೂವರೆ ಇಂಚು ಅಲ್ಲ ಐದು ಮುಕ್ಕಾಲು ಇಂಚ್ ಆಗುವಷ್ಟು ಶೋಲ್ಡರ್ ಬಂದುಬಿಟ್ಟಿದೆ ಇಲ್ಲ ಕೆಲವೊಬ್ರು ಈ ರೀತಿ ಈಗ ಮುಂದ್ಗಡೆ ಸ್ಟ್ರೇಟ್ ಇಟ್ಕೊಳ್ದೆ ಈ ರೀತಿ ಇಟ್ಕೊಂಡ್ರು ಕೂಡ ಶೋಲ್ಡರ್ ಕಡಿಮೆ ಬಂದ್ಬಿಡತ್ತೆ ನೋಡಿ ನಾಲ್ಕು ಮೂ ಕಾಲು ಇಂಚು ಶೋಲ್ಡರ್ ಬಂದಿದೆ ಅಂದರೆ ಈ ಬ್ಲೌಸಿನ ನಿಜವಾದ ಶೋಲ್ಡರ್ ಆಗುತ್ತೆ ಐದು ಇಂಚ್ ಇರೋದು ಕಡಿಮೆ ತಗೊಂಡಾಗ ಏನಾಗತ್ತೆ ಇಲ್ಲಿ ಶೋಲ್ಡರ್ ಈ ಕಡೆ ಬ್ಲೌಸ್ ಹಾಕೊಂಡಾಗ ಈ ರೀತಿ ಆಗುತ್ತೆ ಇಲ್ಲಿ ಎದೆ ಭಾಗ ಕೂಡ ಈಗ ಜಗ್ ಬಿಡತ್ತೆ ಟೈಟ್ ಆದಾಗ ಆಗತ್ತೆ ನೀವು ಇಲ್ಲಿ ಒಂದು ಅರ್ಧ ಇಂಚು ಲೂಸ್ ಇಟ್ರು ಕೂಡ ಇಲ್ಲಿ ಟೈಟ್ ಇದ್ದಾಗ ಆಗುತ್ತೆ ಇಲ್ಲಿ ಲೂಸ್ ಬಂದಾಗ ನಾವಿಲ್ಲಿ ಸ್ಟ್ರೇಟಾದ ಗೆರೆ ತಗೊಳ್ಳೋದ್ರಿಂದ ಇಲ್ಲೂ ಕೂಡ ಬಟ್ಟೆ ಒಂದು ರೀತಿ ಮುದ್ದೆ ಮುದ್ದೆ ಬಂದಾಗ ಆಗುತ್ತೆ ಎಕ್ಸ್ಟ್ರಾ ಬಟ್ಟೆ ಇದ್ದಾಗ ಅನ್ಸುತ್ತೆ ಇಲ್ಲಿ ಇಲ್ಲಿ ಟೈಟ್ ಆಗಿಬಿಡತ್ತೆ ಇನ್ನು ಶೋಲ್ಡರ್ನ ಜಾಸ್ತಿ ತಗೋಬಿಟ್ರೆ ಏನಾಗುತ್ತೆ ಶೋಲ್ಡರ್ ಭುಜದಿಂದ ಕೆಳಗಡೆ ಇಳದ್ ಬಂದ್ಬಿಡತ್ತೆ ಕೆಲವೊಬ್ರು ಬ್ಲೌಸ್ ಹಾಕೊಂಡ್ ನೋಡಿ ಈ ರೀತಿ ಈ ಹೊಲ್ದಿರೋ ಜಾಗ ಕೈಗೆ ಬಂದುಬಿಟ್ಟಿರತ್ತೆ ಆ ರೀತಿ ಬಂದಾಗ ಇಲ್ಲಿ ನೆರಿಗೆ ಬಂದ್ಬಿಡತ್ತೆ ನಿಮ್ಗೆ ಶೋಲ್ಡರ್ ಇಳಿದಾಗ ನೋಡಿ ನೆರಿಗೆ ಬರೋದನ್ನ ನಾನು ಇಲ್ಲಿ ಈ ರೀತಿ ಇಟ್ಟೇ ತೋರಿಸ್ತೀನಿ ಹೀಗಿದೆ ಇಲ್ಲಿ ಟೈಟ್ ಇರತ್ತೆ ನೋಡಿ ಶೋಲ್ಡರ್ ಈ ರೀತಿ ಜಾರ್ತಾ ಬಂದಾಗೇನೆ ಇಲ್ಲಿ ಉಗುತ್ತಾ ಬರತ್ತೆ ಅಂದ್ರೆ ಇಲ್ಲಿ ನೆರಿಗೆ ಬಿಳಿ ಒಂದು ಇನ್ನೊಂದು ಅತಿ ಮುಖ್ಯ ಕಾರಣ ಅಂದ್ರೆ ಶೋಲ್ಡರ್ ಡ್ರಾಪಿಂಗ್ ಶೋಲ್ಡರ್ ಡ್ರಾಪಿಂಗ್ ಆಗದೆ ಇರಲಿಕ್ಕೆ ಮೊದಲನೇದಾಗಿ ಅಳತೆ ತೆಗೆದುಕೊಳ್ಳೋದು ಮತ್ತೆ ಮಾರ್ಕ್ ಮಾಡಿ ಕಟ್ ಮಾಡೋ ಸರಿಯಾಗ್ದ ಇರೋವಾಗ ಈ ರೀತಿ ಆಗತ್ತೆ ಅದೇ ರೀತಿ ಕೆಲವೊಬ್ರು ಮಾರ್ಕ್ ಮಾಡಿ ಕಟ್ ಮಾಡಿದ್ರು ಕೂಡ ಕೆಲವೊಬ್ರು ಸರಿಯಾಗಿ ಹೊಲ್ದಿರಲ್ಲ ಆ ರೀತಿ ಆದಾಗೂ ಶೋಲ್ಡರ್ ಡ್ರಾಪ್ ಆಗತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಶೋಲ್ಡರ್ ಡ್ರಾಪ್ ಏನೇನಕ್ಕಾಗತ್ತೆ ಮತ್ತೆ ಅದಕ್ಕೆ ಪರಿಹಾರ ಏನು ಅಂತಾನೆ ವಿವರವಾಗಿ ಹೇಳ್ತೀನಿ ಎರಡೂ ವಿಷಯನೂ ಒಂದೇ ವಿಡಿಯೋದಲ್ಲಿಟ್ಟರೆ ನಿಮ್ಗೂನು ಗಲಿಬಿಲಿ ಆಗೋ ಸಾಧ್ಯತೆ ಇರತ್ತೆ ಇವತ್ತು ಓನ್ಲಿ ಬಗಲಿನ ವಿಷಯ ಅಷ್ಟೇನೆ ನಾನು ವಿವರವಾಗಿ ಹೇಳ್ತೀನಿ ಬಗಲ್ನಲ್ಲಿ ನೆರಿಗೆ ಬಿಡ್ಲಿಕ್ಕೆ ಮತ್ತೆ ಬಗಲ್ ಟೈಟ್ ಆಗ್ಲಿಕ್ಕೆ ಇನ್ನೊಂದು ಅತಿ ಮುಖ್ಯವಾದ ಕಾರಣ ಅಂದ್ರೆ ಬಗಲಿನ ಮಾರ್ಕ್ ಅನ್ನ ಸರಿಯಾಗಿ ಮಾಡದೇ ಇರೋದು ನಾನೀಗ ಇಲ್ಲಿ ಮಾರ್ಕ್ ಮಾಡೋದನ್ನು ತೋರಿಸ್ತೀನಿ ಯಾವ ರೀತಿ ಕರೆಕ್ಟಾಗಿ ಮಾಡಬೇಕು ಮತ್ತೆ ಯಾವ ರೀತಿ ಮಾಡಬಾರ್ದು ಅನ್ನೋದನ್ನು ತೋರಿಸ್ತೀನಿ ನಾನು ಇಲ್ಲಿ ಶೋಲ್ಡರ್ ಅಳತೆ ಐದು ಇಂಚ್ ತೆಗೆದುಕೊಂಡಿದ್ದೀನಿ ಶೋಲ್ಡರ್ ಅಳತೆ ಐದು ಇಂಚ್ ಇದ್ದಾಗ ಬಗಲಿನ ಉದ್ದ ಅದಕ್ಕಿಂತ ಅರ್ಧ ಇಂಚ್ ಆಗುವಷ್ಟು ಹೆಚ್ಚಿಗೆ ಅಂದ್ರೆ ಐದೂವರೆ ಇಂಚಿಗೆ ಮಾರ್ಕ್ ಅನ್ನು ಮಾಡಿಕೊಳ್ಬೇಕು ನಾನು ಇಲ್ಲೂ ಕೂಡ ಐದೂವರೆ ಇಂಚಿಗೆ ಇನ್ನೊಂದು ಮಾರ್ಕನ್ನು ಮಾಡ್ತೀನಿ ಯಾಕೆ ಅಂದರೆ ಬಾಕ್ಸ್ ರೀತಿ ಶೇಪನ್ನು ಅನ್ನು ಕೊಡೋದ್ರ ಸಲುವಾಗಿ ಈಗ ಇಲ್ಲೂ ಕೂಡ ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ತೇನೆ ಇದು ಇಲ್ಲಿ ಐದು ಇಂಚ್ ತೆಗೆದುಕೊಂಡಿದ್ದೀನಿ ಇಲ್ಲೂ ಮತ್ತೆ ಯಾಕೆ ಐದು ಇಂಚ್ ತೆಗೆದ್ಕೊಂಡಿದ್ದೀನಿ ಅಂತ ನಂತರ ನಿಮಗೆ ಹೇಳ್ತೀನಿ ನಾನೀಗ ಇದಿಷ್ಟು ಮಾರ್ಕನ್ನು ಸೇರಿಸ್ತಾ ಇದ್ದೀನಿ ಈಗ ಇಲ್ಲಿ ಕೆಳಗಡೆಗೆ ಸೇರಿಸ್ತೀನಿ ಬಗ್ಗೆ ಶೇಪ್ ಕೊಡೋವಾಗ ಎದೆ ಸುತ್ತಳತೆ ಅತಿ ಮುಖ್ಯವಾಗಿರುತ್ತೆ ಅದನ್ನು ಕರೆಕ್ಟ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕಾಗಿದೆ ನಾನೀಗ ಇಲ್ಲಿ ಅಳತೆ ತೆಗೆದುಕೊಳ್ತಾ ಇರೋ ಬ್ಲೌಸಿನ ಎದೆ ಸುತ್ತಳತೆ ಒಂಬತ್ತು ಇಂಚು ಇದೆ ಇದು ಎದೆ ಸುತ್ತಳತೆ ಇನ್ನು ಹೊಲಿಲಿಕ್ ಮಾರ್ಜಿನ್ ಅಂತ ಒಂದೂವರೆ ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೆಗೆದುಕೊಳ್ತಾ ಇದ್ದೀನಿ ಈಗ ನೋಡಿ ಪೂರ್ತಿ ಇಲ್ಲಿದು ಒಂದೂವರೆ ಇಂಚ್ ಅಂದ್ರೆ ಹತ್ತೂವರೆ ಇಂಚ್ ಆಗುವಷ್ಟು ಅಳತೆನ ಇಲ್ಲಿ ತೆಗೆದುಕೊಂಡಿದ್ದೀನಿ ನಾನು ಇಲ್ಲಿ ಕೆಳಗಡೆನೂ ಅಷ್ಟೇ ತೆಗೆದುಕೊಳ್ತೀನಿ ಬಟ್ ಇದು ಕೆಳಗಡೆ ಸುತ್ತಳತೆ ಅಳತೆ ಅಲ್ಲ ಯಾಕೆಂದ್ರೆ ನಾನಿಲ್ಲಿ ಬಗ್ಲಿಂದಷ್ಟೇ ಅಷ್ಟೇ ಇಂಪಾರ್ಟೆಂಟ್ ಆಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಶೇಪ್ ಗಲಿಬಿಲಿ ಆಗಬಾರ್ದು ಅಂತ ಈ ರೀತಿ ಒಂದು ಸ್ಟ್ರೇಟ್ ಅದ್ ಗೆರೆನ ಹೇಳ್ಕೊಡ್ತೀನಿ ಇದು ಎದೆ ಸುತ್ತಳತೆ ಪ್ಲಸ್ ಒಂದೂವರೆ ಇಂಚು ಹೊಲಿಲಿಕ್ ಮಾರ್ಜಿನ್ ತೆಗೆದುಕೊಂಡಿದೀವಲ್ವಾ ಈ ಹೊಲಿಲಿಕ್ ಮಾರ್ಜಿನ್ ನಿಂದ ವಾಪಸ್ ಮೂರು ಇಂಚ್ ಆಗುವಷ್ಟಕ್ಕೆ ಒಂದು ಮಾರ್ಕನ್ನು ಮಾಡಿಕೊಳ್ಳಿ ಇದು ಒಂದು ಕಾಮನ್ ಆದ ಅಳತೆ ಆಗಿದೆ ನೀವು ಇಲ್ಲಿ ಎದೆ ಸುತ್ತಳತೆ ಕೆಲವೊಬ್ರು ಬಿಗ್ನರ್ಸ್ ಇದ್ದಾಗ ಏನು ಮಾಡ್ತಾರೆ ಒಂದೂವರೆ ಬೇಡ ಎಕ್ಸ್ಟ್ರಾ ಮಾರ್ಜಿನ್ ಎರಡು ಇಂಚ್ ಇರಲಿ ಅಂತ ತಗೊಂಡಾಗ ಆಗ ನೀವು ಉಲ್ಟ ವಾಪಸ್ಸು ಮೂರೂವರೆ ಇಂಚ್ಗೆ ಮಾರ್ಕ್ ಮಾಡಬೇಕಾಗತ್ತೆ ಆಮೇಲೆ ಇಲ್ಲಿ ಪೂರ್ತಿ ಉದ್ದ ಇದೆಯಲ್ವಾ ಐದೂವರೆ ಇಂಚಿನ ಅರ್ಧ ತೆಗೆದುಕೊಳ್ಬೇಕು ಐದೂವರೆ ಇಂಚಿನ ಅರ್ಧ ಎರಡು ಮುಕ್ಕಾಲು ಇಂಚ್ ಆಗುತ್ತೆ ನಿಮ್ಗೆ ಈ ರೀತಿ ಅರ್ಧ ಮಾಡಲಿಕ್ಕೆ ಗಲಿಬಿಲಿ ಆಗತ್ತೆ ಅಂದರೆ ಕರೆಕ್ಟಾಗಿ ಹೀಗೆ ಇಟ್ಕೊಳ್ಳಿ ಟೇಪನ್ನು ಐದೂವರೆ ಇಂಚಿ ಫೋಲ್ಡ್ ಮಾಡಿಬಿಡಿ ನೋಡಿ ಇಲ್ಲಿ ಅರ್ಧ ಬಂದ್ಬಿಡತ್ತೆ ಇದೊಂದು ಸುಲಭವಾದ ಮೆಥಡ್ ಆಗಿದೆ ನಾನೀಗ ಫಸ್ಟ್ ಹಿಂಭಾಗದ ಮಾರ್ಕ್ ಮಾಡೋದು ತೋರಿಸ್ತೀನಿ ಬಗ್ಲಿಂದ ಈಗ ಈ ಮೂಲೆಯಿಂದ ಒಂದೂವರೆ ಇಂಚು ಒಂದು ಮಾರ್ಕನ್ನು ಮಾಡಿಕೊಳ್ಳಿ ಇದು ಒಂದು ಕಾಮನ್ ಅಳತೆ ಆಗಿದೆ ಈಗ ನಮಗೆ ನೋಡಿ ಇದು ಎದೆ ಸುತ್ತಳುತ್ತೆ ಇದು ಇದು ಮೂರು ಇಂಚ್ ವಾಪಸ್ ಬಂದಿರೋದು ಇದು ಈ ಮೂಲೆಯಿಂದ ಬಂದಿರೋದು ಮತ್ತೆ ಇದಿಷ್ಟು ಅರ್ಧ ಇದು ಇದಿಷ್ಟು ಪಾಯಿಂಟ್ ಸಿಕ್ತಲ್ವಾ ಇದಿಷ್ಟನ್ನು ಯೂಸ್ ಮಾಡಿಕೊಂಡು ಒಂದು ಕರುವು ಶೇಪನ್ನು ಕೊಡಬೇಕಾಗತ್ತೆ ನೀವು ಬಿಗ್ನರ್ಸ್ ಇದ್ದೀರಾ ಅಂದ್ರೆ ಸ್ವಲ್ಪ ಈ ರೀತಿ ಡಾಟೆಡ್ ಡಾಟೆಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಪ್ರಾಕ್ಟೀಸ್ ಇದ್ರೆ ಡೈರೆಕ್ಟ್ ಕೊಟ್ಕೊಳ್ಳಿ ಕರುವು ಶೇಪ್ ನೀಟಾಗಿ ಬಂದಿಲ್ಲ ಅಂದ್ರೆ ಶೋ ಬಗಲ್ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗಿಬಿಡತ್ತೆ ನೀಟಾಗಿ ಕರು ಶೇಪ್ ಇಲ್ಲಿ ಬರ್ಬೇಕಾಗತ್ತೆ ಇಲ್ಲಿ ಕರು ಶೇಪ್ ನೀವು ಸರಿಯಾಗಿ ಕೊಟ್ಟಿಲ್ಲ ಅಂದ್ರೂ ಕೂಡ ಬಗ್ಲಲ್ಲಿ ನೆರಿಗೆಗಳು ಬರತ್ತೆ ಮತ್ತೆ ಟೈಟ್ ಕೂಡ ಆಗತ್ತೆ ಅದನ್ನ ತೋರಿಸ್ತೀನಿ ನಾನು ಇಲ್ಲಿ ನಿಮ್ಗೆ ಈಗ ಒಂದೂವರೆ ಇಂಚು ಅಂತ ತೋರಿಸಿದ್ದೀನಿ ಈ ಮೂಲೆಯಿಂದವ ನೀವ್ ಹೇಗೋ ಅಂದಾಜು ಹಾ ಇಷ್ಟಕ್ಕೆ ಒಂದೂವರೆ ಇಂಚ್ ಬರತ್ತೆ ಅಂತ ಈ ರೀತಿ ಅಂದಾಜ್ ಮಾರ್ಕ್ ಮಾಡ್ಕೊಂಡಿ ಮಾಡ್ಕೊಂಡ್ರಿ ಅಂದ್ರೆ ಹೀಗೆ ಶೇಪ್ ಕೊಡಬೇಕಾಗತ್ತೆ ಕೊಡ್ಬೇಕಾಗತ್ತೆ ಅವಾಗ ಇದಿಷ್ಟ್ ಬಟ್ಟೆ ಎಕ್ಸ್ಟ್ರಾ ಆಗತ್ತಲ್ವ ಇದು ಹೋಲ್ ಇಲ್ಲಿ ನೋಡಿದ್ರೆ ಸ್ವಲ್ಪ ಬಟ್ಟೆ ಅನ್ಸುತ್ತೆ ಬಟ್ ಹೊಲದಾದ್ಮೇಲೆ ಒಂದರಿಂದ ಎರಡು ನೆರಿಗೆಗಳು ಬಗಲಲ್ಲಿ ಬಂದ್ಬಿಡತ್ತೆ ಅದೇ ರೀತಿ ನೀವು ಅಂದಾಜಿ ಮಾರ್ಕ್ ಮಾಡ್ಲಿಕ್ಕೆ ಹೋಗಿ ಒಳಗಡೆ ಹೀಗೆ ತಗೋಬಿಟ್ರಿ ಅಂದ್ರೆ ಏನಾಗತ್ತೆ ಬಗ್ಲು ಟೈಟ್ ಆಗಿಬಿಡತ್ತೆ ಇದು ಹಿಂಭಾಗದ ಬಗಲಿನ ಶೇಪ್ ಆಯ್ತು ಇಲ್ಲೇನೆ ನಾನು ಮುಂಭಾಗ ಶೇಪ್ ಕೊಡ್ತೀನಿ ಉಳ್ದೆಲ್ಲ ಅಳತೆ ಸೇಮ್ ಇದೆ ಅಂದ್ರೆ ಇಲ್ಲಿಂದ ವಾಪಸ್ ಮೂರು ಇಂಚಿ ಮಾರ್ಕ್ ಮಾಡೋದು ಅದೇ ರೀತಿ ಇಲ್ಲಿಂದ ಅರ್ಧ ಮಾಡೋದು ಇದಿಷ್ಟು ಸೇಮ್ ಇದೆ ಇಲ್ಲಿ ಮೂಲೆಯಿಂದ ಇನ್ನೊಮ್ಮೆ ಹೇಳ್ತೀನಿ ಇಲ್ಲಿ ಮೂಲೆಯಿಂದ ಹಿಂಭಾಗಕ್ಕೆ ಬಗಲ್ ಅಳತೆ ತೆಗೆದುಕೊಳ್ಳಿ ಒಂದೂವರೆ ಇಂಚ್ ತೆಗೆದುಕೊಳ್ಬೇಕು ಮುಂಭಾಗಕ್ಕಾದ್ರೆ ಒಂದೇ ಇಂಚನ್ನ ತೆಗೆದುಕೊಳ್ಬೇಕು ಇದನ್ನ ಲಕ್ಷ್ಯ ಇಟ್ಕೊಳ್ಳಿ ಮುಂಭಾಗಕ್ಕೆ ಒಂದ್ ಇಂಚ್ ಆಗವಷ್ಟಕ್ಕೆ ತೆಗೆದುಕೊಂಡು ಈ ಪಾಯಿಂಟ್ ಈ ಪಾಯಿಂಟ್ ಇದು ಇದು ಸೇರಿಸ್ಬೇಕಾಗತ್ತೆ ಅದನ್ನು ಕೂಡ ನೀಟಾಗಿ ಕರವು ಶೇಪ್ ಆಗಿ ಸೇರಿಸ್ಕೊಬಿಡಿ ಇಲ್ಲೂ ಕೂಡ ನೀವು ಅಂದಾಜಿ ಮಾರ್ಕ್ ಮಾಡ್ಲಿಕ್ಕೆ ಹೋಗಿ ಒಂದು ಹೊರಗಡೆ ಬಂದು ಈ ಒಂದು ಇಂಚ್ಗಿಂತ ಜಾಸ್ತಿ ಆಗೋಯ್ತು ಒಂದು ಕಾಲು ಇಂಚಿ ನೀವು ಮಾರ್ಕ್ ಮಾಡಿಬಿಟ್ರಿ ಅಂದರೆ ಮುಂದ್ಗಡೆನೂ ಕೂಡ ಬಗಲ ನೆರಿಗೆ ಬರತ್ತೆ ಇನ್ನೂ ಕಡಿಮೆ ಹಾಕ್ಬಿಟ್ರೆ ಅಂದರೆ ಈ ರೀತಿ ಒಳಗಡೆ ತಗೋಬಿಟ್ರೆ ಇಲ್ಲೂ ಕೂಡ ನಿಮಗೆ ಬಗಲು ಟೈಟ್ ಆದಾಗತ್ತೆ ಬಗಲಿನ ಮಾರ್ಕ್ ಆದಮೇಲೆ ನಾವು ಕೊರಳಿನ ಅಗಲದ ಬಗ್ಗೆ ನೋಡೋಣ ಕೊರಳಿನ ಅಗಲ ಮತ್ತು ಕೊರಳಿನ ಉದ್ದ ಕೂಡ ಬಗಲಿನಲ್ಲಿ ನೆರಿಗೆ ಬೀಳ್ಲಿಕ್ಕೆ ಕಾರಣವಾಗಿದೆ ನಾನು ಕಾಮನ್ನಾದ ಅಳತೆ ಹೇಳ್ತೀನಿ ಅಂದರೆ ಒಂಬತ್ತರಿಂದ ಒಂಬತ್ತುವರೆ ಇಂಚ್ ಕೊರಳು ಉದ್ದ ಇರೋ ಬ್ಲೌಸಿಗೆ ನೀವು ಎರಡು ಕಾಲು ಇಂಚು ಕೊರಳು ಅಗ್ಲ ತೆಗೆದುಕೊಳ್ಬೇಕು ಇದು ಕಾಮನ್ ಅಳತೆ ಆಗಿದೆ ಇನ್ನು ಒಂಬತ್ತುವರೆಗಿಂತ ಹೆಚ್ಚು ಹತ್ತು ಹತ್ತುವರೆ ಹನ್ನೊಂದು ಹನ್ನೊಂದುವರೆ ಇಂಚ್ ಕೂಡ ತೆಗೆದುಕೊಳ್ತಾರೆ ಅಷ್ಟು ಡೀಪಿಗೆ ಕೊರಳು ಅಗ್ಲನ ಕಡಿಮೆ ತಗೊಳ್ತಾ ಬರಬೇಕಾಗತ್ತೆ ನೀವೆಲ್ಲದಕ್ಕೂ ಕಾಮನ್ ಆಗಿ ಒಂಬತ್ತು ಇಂಚಿಗೂ ಎರಡು ಕಾಲು ತಗೊಳ್ತೀರಾ ಹನ್ನೊಂದು ಇಂಚು ಕೊರಳು ಉದ್ದ ಇದ್ದಾಗ್ಲೂ ಎರಡು ಕಾಲೇ ತಗೊಂಡ್ರೆ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗತ್ತೆ ಶೋಲ್ಡರ್ ಡ್ರಾಪ್ ಆದ ತಕ್ಷಣ ಬಗ್ಲಲ್ಲಿ ನೆರಿಗೆಗಳು ಬರತ್ತೆ ಹಾಗಾಗಿ ನಾನೀಗ ಫಸ್ಟ್ ಅಳತೆ ಮಾಡಿ ತೋರಿಸ್ತೀನಿ ಈಗ ನಾನು ಎರಡು ಕಾಲು ಇಟ್ಟುಬಿಟ್ಟು ಒಂಬತ್ತು ಇಂಚ್ ಉದ್ದ ಇರೋ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ ಕೊರಳು ಉದ್ದ ಇರೋದು ಎರಡು ಕಾಲಕ್ ಒಂದು ಮಾರ್ಕ್ ಮಾಡಿದ್ದೀನಿ ಇಲ್ಲಿಂದ ನಾನು ಒಂಬತ್ತು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ ಮಾಡ್ಕೋತೀನಿ ಈಗ ಈ ಕಡೆಯಿಂದ ಒಂದು ಮಾರ್ಕ್ ಕರೆಕ್ಟ್ ಶೇಪ್ ನೀಟಾಗಿ ಬರಲಿ ಅಂತ ಇನ್ನೊಂದು ಒಂಬತ್ತು ಇಂಚಿಗೆ ಮಾಡ್ತೀನಿ ಆಮೇಲೆ ಇಲ್ಲಿ ಎರಡು ಕಾಲು ತೆಗೆದುಕೊಂಡಿದ್ನಲ್ವಾ ಇಲ್ಲಿ ಕೆರಳಗಡೆ ನಾನು ಮಾಡ್ತೀನಿ ಎರಡು ಕಾಲು ತೆಗೆದುಕೊಳ್ಳೋಲ್ಲ ಇಲ್ಲಿ ನಾನು ಎರಡೂವರೆ ತೆಗೆದುಕೊಳ್ತೀನಿ ಯಾಕೆಂದ್ರೆ ಶೇಪ್ ಸುಂದರವಾಗಿ ಬರುತ್ತೆ ಈಗ ನಾನು ಇದಿಷ್ಟು ಪಾಯಿಂಟ್ ಸೇರಿಸ್ತೀನಿ ನಿಮಗೆ ಮತ್ತೆ ಎರಡೂವರೆ ಎರಡು ಕಾಲು ಗಲಿಬಿಲಿ ಆಗ್ಬೋದು ಇನ್ನೊಮ್ಮೆ ಹೇಳ್ತೀನಿ ಒಂಬತ್ತು ಇಂಚು ಇಂದ ಒಂಬತ್ತುವರೆ ಇಂಚುವರೆಗಿನ ಉದ್ದ ಇದ್ದಾಗ ಇಲ್ಲಿ ಮೇಲ್ಗಡೆ ಎರಡು ಕಾಲು ತೆಗೆದುಕೊಳ್ಬೇಕು ನೀವು ಇಲ್ಲಿ ಎಷ್ಟೇ ತೆಗೆದುಕೊಳ್ಳಿ ಇನ್ನೂ ಹತ್ತು ಇಂಚು ಬಂತು ಆಗ ನೀವು ಇಲ್ಲಿ ಎರಡೇ ಇಂಚನ್ನು ತೆಗೆದುಕೊಳ್ತೀರಿ ಅಂದಾಗ ಕೂಡ ನೀವು ಇಲ್ಲಿ ಇಲ್ಲಿ ಎರಡೂವರೆ ತೆಗೆದುಕೊಳ್ಬೇಕು ಅಂದರೆ ಕೆಳಗಡೆ ಒಂದು ಅರ್ಧ ಇಂಚ್ ಹೆಚ್ಚಿಗೆ ತೆಗೆದುಕೊಂಡ್ರೆ ಶೇಪ್ ನೀಟಾಗಿ ಬರುತ್ತೆ ಇಲ್ಲಿ ನೀವು ಯಾವ ಶೇಪನ್ನು ಬೇಕಾದರೂ ಕೊಟ್ಕೊಳ್ಳಿ ಕರು ಶೇಪನ್ನು ಕೊಡಿ ಸ್ಟಾರ್ ಶೇಪ್ ಕೊಡಿ ಸ್ಕ್ವೇರ್ ಮಾಡಿ ಏನೇ ಮಾಡಿ ಇಲ್ಲಿ ಕೆಳಗಡೆ ಇಲ್ಲಿ ಇಂತನು ಒಂದು ಅರ್ಧ ಇಂಚ್ ಆಗುವಷ್ಟು ಹೆಚ್ಚಿಗೆ ತೆಗೆದುಕೊಳ್ಬೇಕಾಗತ್ತೆ ಆಗ ಶಿ ಕೊರಳಿನ ಶೇಪ್ ನೀಟಾಗಿ ಬರುತ್ತೆ ನನಗಿಲ್ಲಿ ಮಾರ್ಕ್ ಮಾಡಿ ತೋರಿಸಿರೋದು ಶೋಲ್ಡರ್ ಡ್ರಾಪ್ ಆಗದೇ ಇರೋ ಬ್ಲೌಸಿನ ಅಳತೆಯ ಮಾರ್ಕ್ ಆಗಿದೆ ಏನನ್ಸತ್ತೆ ಈಗ ಒಂದು ಬ್ಲೌಸು ಒಂಬತ್ತು ಇಂಚ್ ಉದ್ದದಿದೆ ಆದರೆ ಈ ಮು ಇನ್ನೊಂದು ಹೊಲಿಯೋ ಬ್ಲೌಸಿಗೆ ಹನ್ನೊಂದು ಇಂಚ್ ಕೊರಳು ಉದ್ದನ ಇಟ್ಕೊಳ್ಬೇಕು ಅನ್ಸತ್ತೆ ಆಗೇನಾಗತ್ತೆ ಸೇಮ್ ಇದೇ ಅಳತೆ ಇಟ್ಬಿಟ್ಟು ಕೊರಳು ಉದ್ದನ ನೀವು ಹನ್ನೊಂದು ಇಂಚ್ ಆಗೋವಷ್ಟು ತಗೋಬಿಟ್ರಿ ಅಂದರೆ ಶೋಲ್ಡ್ರ್ ಡ್ರಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಡೀಪ್ ಆದಾಗೇನೆ ಶೋಲ್ಡ್ರನ್ನ ಕಡಿಮೆ ಮಾಡಬೇಕು ಅದೇ ರೀತಿ ಕೊರಳ ಅಗ್ಲನು ಕೂಡ ಕಡಿಮೆ ಮಾಡಬೇಕಾಗತ್ತೆ ನನಗೆ ಹನ್ನೊಂದು ಇಂಚಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆಲ್ರೆಡಿ ಒಂಬತ್ತು ಇಂಚ್ ಒಂದು ಮಾರ್ಕ್ ಆಗಿದೆ ಈಗ ಹನ್ನೊಂದು ಇಂಚಿಗೆ ಇನ್ನೊಂದು ಮಾರ್ಕ್ ತೋರಿಸ್ತೀನಿ ಕೊರಳ ಅಗ್ಲ ಇರೋದನ್ನ ಮಾರ್ಕ್ ಮಾಡೋದು ಇಲ್ಲಿ ಸೇಮ್ ಇಲ್ಲಿ ಎರಡು ಕಾಲ್ ತಗೊಂಡಿದ್ವಲ್ವ ಬಟ್ ಆದ್ರೆ ಇಲ್ಲಿಗ ಎರಡು ಇಂಚನ್ನ ತೆಗೆದುಕೊಳ್ಬೇಕಾಗತ್ತೆ ಹನ್ನೊಂದು ಇಂಚಿಗೆ ಎರಡು ಇಂಚನ್ನ ಇಲ್ಲಿ ಕೊರಳಾಗ್ಲವಾಗಿ ತೆಗೆದುಕೊಳ್ಬೇಕು ಎರಡು ಕಾಲಿಟ್ಟು ಬಿಟ್ಟು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಇಲ್ಲಿ ಎರಡು ಇಂಚ್ ತೆಗೆದುಕೊಂಡಾಗ ನಾನು ಇಲ್ಲಿ ಕೆಳಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ತೀನಿ ಅಂದ್ರೆ ಎರಡೂವರೆ ಇಂಚ್ ಆಗುವಷ್ಟನ್ನು ಎಕ್ಸ್ಟ್ರಾ ತೆಗೆದುಕೊಳ್ತೀನಿ ಈಗ ಇಲ್ಲೂ ಕೂಡ ಇನ್ನೊಮ್ಮೆ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ತೀನಿ ಈಗ ಸ್ಕೇಲ್ ಇಂದ ಒಂದು ಬಾಕ್ಸ್ ರೀತಿ ಮಾಡ್ಕೊಳ್ತೀನಿ ಯಾಕೆಂದರೆ ಈ ರೀತಿ ಬಾಕ್ಸ್ ಮಾಡಿಕೊಂಡ್ರೆ ಹೇಳಲಿಕ್ಕೆ ಸುಲಭ ಆಗತ್ತೆ ಮತ್ತೆ ನಿಮ್ಗೂ ಗಲಿಬಿಲಿ ಆಗಲ್ಲ ನಾನು ನೋಡಿ ಇಲ್ಲಿಂದ ಈ ಇಲ್ಲಿಂದ ಗೆರೆ ಎಳೀತಾ ಇಲ್ಲ ಇದು ಎರಡು ಖಾಲಿ ಮಾಡಿಕೊಂಡಿರೋ ಮಾರ್ಕು ಇದು ಎರಡು ಇಂಚಿ ಮಾಡಿಕೊಂಡಿರೋ ಮಾರ್ಕ್ ಆಗಿದೆ ಇದು ಈ ಪಾಯಿಂಟಿಂದ ಇಲ್ಲಿವರೆಗೆ ನಾನು ಗೆರೆಯನ್ನು ಬಿಟ್ಟು ಒಂದು ಶೇಪನ್ನು ಹೀಗೆ ಕೊಟ್ಕೋತೀನಿ ಈಗ ಏನಾಯ್ತು ಶೋಲ್ಡರ್ ಆಗ ಜಾಗನು ಆಗ್ಲಾಯಿತು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಆಯಿತು ಐದ್ ಇಂಚ್ ಶೋಲ್ಡ್ರ್ ಇದೆ ಇಲ್ಲಿ ಐದು ಇಂಚ್ ಶೋಲ್ಡ್ರ ಅವಶ್ಯಕತೆ ಇಲ್ಲ ಇಲ್ಲಿ ಐದು ಇಂಚ್ ಶೋಲ್ಡ್ರ್ ಇತ್ತಲ್ವ ನಾನೀಗ ಏನು ಮಾಡ್ತೀನಿ ನಾಲ್ಕೂವರೆ ಆಗಿ ಒಂದು ಗೆರೆ ಆಗುವಷ್ಟಕ್ಕೆ ಒಂದು ಮಾರ್ಕನ್ನ ಮಾಡ್ತೀನಿ ಕಾಲು ಕಾಲ್ ಇಂಚ್ಗಿಂತ ಒಂದು ಗೆರೆ ಆಗುವಷ್ಟು ಕಡಿಮೆಗೆ ಮಾರ್ಕನ್ನ ಮಾಡ್ತೀನಿ ಮಾಡ್ತೇನೆ ಆದ್ರೆ ಇಲ್ಲಿ ಈಗ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ ಮೊದಲು ನಾನೇನು ಹೇಳಿದ್ದೆ ಗಲಿಬಿಲಿ ಮಾಡ್ಕೊಳ್ಬೇಡಿ ಈಗ ಇನ್ನೊಮ್ಮೆ ಕೇಳ್ಕೊಳ್ಳಿ ಶೋಲ್ಡ್ರ್ ಐದು ಇಂಚ್ ಇದ್ದಾಗ ಪ್ಲಸ್ ಅರ್ಧ ಇಂಚು ಐದೂವರೆ ಇಂಚು ಬಗಲು ಉದ್ದನ್ನು ತೆಗೆದುಕೊಳ್ಳಿ ಅಂತ ಹೇಳಿದೆ ಬಟ್ ಈಗ ಇಲ್ಲಿ ಏನು ಮಾಡಿದ್ದೀನಿ ನಾನು ನಾಲ್ಕೂವರೆ ಆಗಿ ಒಂದು ಗೆರೆ ಆಗುವಷ್ಟು ತೆಗೆದುಕೊಂಡಿದ್ದೀನಿ ಈ ಒಂದು ಗೆರೆಗೆ ಅರ್ಧ ಇಂಚನ್ನು ಸೇರಿಸೋದಲ್ಲ ಯಾಕೆ ಅಂದರೆ ಈ ಒಂದು ಗೆರೆಗೆ ನೀವು ಅರ್ಧ ಇಂಚ್ ಅಂದರೆ ನಾಲ್ಕೂವರೆ ಆಗಿ ಒಂದು ಗೆರೆ ಇದೆ ಆಮೇಲೆ ಅರ್ಧ ಇಂಚೊಂದು ಇಷ್ಟೇ ಆಗಿಬಿಡತ್ತೆ ಬಗ್ಲು ಉದ್ದ ಕಡಿಮೆ ಆಗಿಬಿಡತ್ತೆ ಇಲ್ಲಿಗೇನೆ ಮಾರ್ಕ್ ಮಾಡಿ ನೀವು ಶೇಪ್ ಕೊಟ್ಬಿಟ್ರೆ ಇದು ಈ ಬಗಲಿನ ಉದ್ದ ಏನಂದ್ರೆ ಈ ರೀತಿ ಅಲ್ಟ್ರೇಷನ್ ಮಾಡಿದಾಗಲ್ಲ ನಿಜವಾಗಿ ಬ್ಲೌಸ್ ಅಂಡ್ ಶೋಲ್ಡ್ರ್ ಎಷ್ಟಿರತ್ತೆ ಐದು ಇಂಚಿದೆ ಐದು ಇಂಚಿಗೆ ಅರ್ಧ ಇಂಚ್ ಸೇರಿದಾಗ ಎಷ್ಟು ಬರುತ್ತೋ ಅಷ್ಟೇ ಉದ್ದನ ನೀವು ಇಲ್ಲಿ ಶೋಲ್ಡ್ರನ್ನ ಕಡಿಮೆ ಮಾಡಿದಾಗ ಕೂಡ ಐದೂವರೆಗೇನೇ ಮಾರ್ಕ್ ಮಾಡಬೇಕಾಗತ್ತೆ ಆದರೆ ಇಲ್ಲಿ ಇಲ್ಲ ಐದು ಇಂಚಿ ಮಾರ್ಕ್ ಮಾಡೋದು ಬೇಡ ಇಲ್ಲಿ ಕೆಳಗಡೆಗೆ ಇಲ್ಲಿ ಕೂಡ ನೀವು ಇಲ್ಲಿ ಎಷ್ಟಕ್ಕೆ ಶೋಲ್ಡ್ರ್ ತೆಗೆದುಕೊಂಡಿದ್ದೀರೋ ಇಲ್ಲಿ ಇಷ್ಟನೇ ಇಲ್ಲೂ ತೆಗೆದುಕೊಳ್ಬೇಕು ನಾಲ್ಕೂವರೆ ಆಗಿ ಒಂದು ಗೆರೆಗೆ ಉಳಿದೆಲ್ಲ ಮಾರ್ಕು ಇದೇ ರೀತಿ ಆಗತ್ತೆ ಹೀಗೆ ಬರುತ್ತೆ ಅಂದರೆ ಶು ಬಗಲು ಉದ್ದ ಸೇಮ್ ಇರತ್ತೆ ಇಲ್ಲಿ ಶೋಲ್ಡ್ರ್ ಅಗಲ ಮಾತ್ರೆ ಕಡಿಮೆ ಆಗಿದೆ ಇದನ್ನು ನೀವು ಲಕ್ಷ್ಯ ಕೊಟ್ಕೊಳ್ಳಿ ಇಲ್ಲಿ ಸೇಮ್ ಇಲ್ಲಿ ಹೇಗೆ ಶೇಪ್ ಕೊಟ್ಟಿದ್ರು ಅದೇ ರೀತಿನಲ್ಲೇ ಇಲ್ಲೂ ಕೂಡ ಇಲ್ಲಿ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ಪಾಯಿಂಟ್ ಇಲ್ಲಿ ಹೀಗೆ ಬರುತ್ತೆ ಈ ಮೂಲೆಯಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡೋದು ಸೇಮ್ ಅದೇ ರೀತಿನೇ ಇಲ್ಲಿ ಈ ಪಾಯಿಂಟಲ್ಲ ಈ ಪಾಯಿಂಟಿಗೆ ಸೇರಿಸ್ಬಿಟ್ಟು ಶೇಪನ್ನು ಕೊಡಬೇಕಾಗತ್ತೆ ಇಲ್ಲಿ ನೀವು ಗಲಿಬಿಲಿ ಮಾಡಿಕೊಳ್ಬೇಡಿ ಇದು ಈ ರೀತಿ ಗಲಿಬಿಲಿ ಆಗೋದು ಸಹಜವಾಗಿ ಕೊರಳಿನ ಅಲ್ಟ್ರೇಷನ್ ಮಾಡಿದಾಗ ಅಂದ್ರೆ ಅಳತೆ ಬ್ಲೌಸ್ನಲ್ಲಿ ನಲ್ಲಿ ಎಷ್ಟಿದೆಯೋ ಅಷ್ಟು ತೆಗೆದುಕೊಳ್ಳ್ದೇನೆ ಬೇರೆ ರೀತಿ ಅಳತೆಯನ್ನು ತೆಗೆದುಕೊಂಡಾಗ ಈ ರೀತಿ ಗಲಿಬಿಲಿ ಸ್ವಲ್ಪ ಆಗತ್ತೆ ನಿಧಾನವಾಗಿ ಇದನ್ನ ಸರಿ ಮಾಡ್ಕೊಳ್ಬೇಕು ಈ ಬ್ಲೌಸ್ನಲ್ಲಿ ನಲ್ಲಿ ಏನಾಗಿದೆ ಅಂದ್ರೆ ಕೊರಳಾಗಲ್ಲ ಮತ್ತೆ ಶೋಲ್ಡರ್ ಆಗಲ್ಲ ಕೊರಳು ಉದ್ದ ಬಗಲುದ್ದ ಇದಿಷ್ಟು ಒಂದಕ್ಕೊಂದು ಹೊಂದ್ಕೊಂಡಿರತ್ತೆ ಯಾವ್ದಾದ್ರು ಒಂದ್ ಅಳತೆ ನೀವು ಬದಲು ಮಾಡಿದಿರಿ ಅಂದ್ರೆ ಅಷ್ಟು ಅಳತೆನೂ ನೀವು ಬದಲಾವಣೆ ಮಾಡ್ಬೇಕಾಗತ್ತೆ ಬಿಗ್ನರ್ಸ್ ಇದ್ದಾಗ ಬಹಳ ಗಲಿಬಿಲಿ ಆಗತ್ತೆ ಸ್ವಲ್ಪ ಪ್ರಾಕ್ಟೀಸ್ ಆದ್ಮೇಲೆ ನಿಮಗೇನೆ ಅರ್ಥ ಆಗತ್ತೆ ಏನೇನ್ ಪ್ರಾಬ್ಲಮ್ ಬಂದ್ರೆ ಏನೇನ್ ಸಾಲ್ವ್ ಮಾಡ್ಬೇಕು ಅಂತ ನೀವೇನೆ ಯೋಚನೆ ಮಾಡ್ತಾ ಹೋಗ್ತೀರಾ ಈಗ ಇದಿಷ್ಟು ಸಾದಾ ಬ್ಲೌಸ್ ಅಂದ್ರೆ ಈ ರೀತಿ ಸಾದಾ ಕೊರಳಿರೋದು ಡೀಪ್ ಇರ್ಲಿ ಅಥವಾ ಕಡಿಮೆ ಡೀಪ್ ಇರೋ ಉದ್ದ ಇರೋ ಬ್ಲೌಸಿಗೆ ನಾನು ವಿವರವಾಗಿ ಹೇಳಿದ್ದೀನಿ ಈಗ ನಾವು ಹೈ ಮತ್ತು ಮತ್ತೆ ನೆಕ್ ಬ್ಲೌಸ್ ಇದ್ದಾಗ ಯಾವ ರೀತಿ ಬಗ್ಲನ್ನ ತೆಗೆದುಕೊಳ್ಬೇಕು ಅಂತ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ನಾನು ಯಾವ್ಯಾವ ಕಾರಣದಿಂದ ಇಲ್ಲಿ ನೆರಿಗೆಗಳು ಬರುತ್ತೆ ಮತ್ತೆ ಇಲ್ಲಿ ಎದೆ ಟೈಟ್ ಆದಾಗ ಆಗತ್ತೆ ಕಂಕಲ್ ಟೈಟ್ ಆದಾಗ ಆಗತ್ತೆ ಅಂತ ವಿವರವಾಗಿ ಹೇಳಿದ್ದೀನಿ ಇದನ್ನ ನೀವು ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳೋವಾಗ್ಲೇ ಎಲ್ಲ ಸರಿ ಮಾಡ್ಕೊಳ್ಬೇಕು ಅದ್ರಿಗೆ ಹೊಲದಾಗ್ಬಿಟ್ಟಿದೆ ಇಲ್ಲಿ ನೆರಿಗೆ ಬಂದುಬಿಟ್ಟಿದೆ ಏನು ಮಾಡಬೇಕು ಅದಕ್ಕೆ ಈ ರೀತಿ ಉಲ್ಟ ಮಾಡ್ಕೊಳ್ಳಿ ಎದೆ ಸುತ್ತಳತೆ ಮಾರ್ಕ್ ಮಾಡಿರೋದು ಇಲ್ಲಿ ಮಾರ್ಕ್ ಮಾಡಿದಿರ್ತೀರಲ್ವಾ ಇಲ್ಲಿಂದ ಒಂದು ಕಾಲು ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕಾಗತ್ತೆ ಒಂದು ಕಾಲು ಇಂಚ್ ಇಲ್ಲಿ ಮಾರ್ಕ್ ಮಾಡಿ ಹೀಗೆ ಶೇಪನ್ನು ಕೊಡಬೇಕಾಗತ್ತೆ ಕಾಲುಗಿಂತನೂ ಜಾಸ್ತಿ ಮಾರ್ಕ್ ಮಾಡಿದ್ರೆ ಇಲ್ಲಿ ಕಂಕಲ್ ಟೈಟ್ ಆಗಿಬಿಡುತ್ತೆ ಆದಷ್ಟು ನೀವು ಮಾರ್ಕ್ ಮಾಡಿ ಕಟ್ ಮಾಡೋವಾಗಲೇ ಸರಿಯಾಗಿ ಅಳತೆ ತೆಗೆದುಕೊಂಡು ಮಾರ್ಕ್ ಮಾಡಿ ಕಟ್ ಮಾಡಬೇಕಾಗತ್ತೆ ಮತ್ತು ಹೊಲಿಯುವಾಗ್ಲೂ ಕೂಡ ಅರ್ಧ ಇಂಚ್ ಬದಲಿಗೆ ಮುಕ್ಕಾಲು ಇಂಚೆಲ್ಲ ಹೊಲ್ದ್ಬಿಟ್ಟೆ ಟೈ ಟೈಟ್ ಆಗಿಬಿಡತ್ತೆ ಕೊರಳನ್ನು ನೀವು ಇಲ್ಲಿ ಹೊಲಿಯುವಾಗ ಸಾಧಾರಣವಾಗಿ ಅರ್ಧ ಇಂಚಾಗುವಷ್ಟು ನಾವು ಮಡ್ಚ್ಕೊಂಡು ಹೊಲಿತೀವಿ ಅರ್ಧ ಇಂಚ್ ಬದಲಿಗೆ ಮುಕ್ಕಾಲು ಇಂಚನ್ನು ಆಗುವಷ್ಟು ಹೊಲಿದ್ರು ಕೂಡ ಟೈಟ್ ಆಗಿಬಿಡತ್ತೆ ಮತ್ತು ಕಾಲು ಇಂಚ್ ಹೊಲಿದ್ರೆ ಲೂಸ್ ಆಗ್ಬಿಡತ್ತೆ ಹಾಗೆ ಹೊಲಿಯುವಾಗ ನೀವು ಯಾವ ಅಳತೆನಲ್ಲಿ ಕಟ್ ಮಾಡಿರ್ತೀರೋ ಎಷ್ಟೆಷ್ಟು ಇಂಚು ಎಲ್ಲೆಲ್ಲಿ ಹೊಲಿಲಿಕ್ಕೆ ಅಂತ ನೀವು ಕಟ್ ಮಾಡಿರ್ತೀರೋ ಎಕ್ಸ್ಟ್ರಾನ ಅಷ್ಟಷ್ಟನ್ನೇ ಹೊಲಿಬೇಕಾಗತ್ತೆ ಇನ್ನೊಂದು ಮೆಥಡ್ ಅಂದರೆ ಸ್ಲೀವ್ಸ್ ಅನ್ನು ಬಿಚ್ಚಿಬಿಟ್ಟು ಈ ಆರ್ಮೋಲ್ನ ಕೆಳಗಡೆ ಭಾಗ ಇದೆ ಇಲ್ಲಿ ಒಂದು ಕಾಲು ಇಂಚ್ ಆಗೋವಷ್ಟಕ್ಕೆ ಕಟ್ ಬಿಟ್ಟು ಮತ್ತೆ ಸ್ಲೀವ್ಸನ್ನ ಹೊಲಿದ್ಬಿಡಿ ಆಗ ಕೂಡ ಕಂಕ್ಳಲ್ಲಿ ನೆರಿಗೆ ಬರೋದು ಕಡಿಮೆ ಆಗತ್ತೆ ಸ್ನೇಹಿತರೆ ನೀವು ಮಾರ್ಕ್ ಮಾಡಿ ಕಟ್ ಮಾಡೋವಾಗ ಹೊಲಿಲಿಕ್ಕೆ ಮಾರ್ಜಿನ್ ಎಷ್ಟು ಎಕ್ಸ್ಟ್ರಾ ತೆಗೆದುಕೊಂಡಿರ್ತೀರೋ ಅಷ್ಟನ್ನೇ ಹೊಲಿಬೇಕಾಗತ್ತೆ ಅಂದರೆ ಇಲ್ಲಿ ನೀವು ಪಟ್ಟಿಗೆ ಅಂತ ಅರ್ಧ ಇಂಚಾಗುವಷ್ಟು ಎಕ್ಸ್ಟ್ರಾ ಇರುತ್ತೆ ಅಂತ ಆದಾಗ ನೀವು ಇಲ್ಲಿ ಮುಕ್ಕಾಲು ಇಂಚ್ ಆಗೋ ಅಷ್ಟು ಪಟ್ಟಿಗೆ ಹೊಲ್ದ್ಬಿಟ್ರಿ ಅಥವಾ ಇಲ್ಲಿ ಎಕ್ಸ್ಟ್ರಾ ಹೊಲ್ದ್ಬಿಟ್ರಿ ಅಥವಾ ಟಕ್ಸನ್ ಜಾಸ್ತಿ ಹೊಲ್ದ್ಬಿಟ್ರಿ ಅಂದರೆ ಇಲ್ಲಿ ಬಗಲ್ ಟೈಟ್ ಆಗಿಬಿಡತ್ತೆ ಅದೇ ನೀವು ಕಡಿಮೆ ಹೊಲಿದ್ರಿ ಅಂದರೆ ಇಲ್ಲಿ ಅರ್ಧ ಇಂಚ್ ಬದಿ ಕಾಲು ಇಂಚಾಗೋಷ್ಟು ಇಲ್ಲಿ ಹೊಲಿತೀರಾ ಇಲ್ಲೂ ಸ್ವಲ್ಪ ಕರೆಕ್ಟಾಗಿ ಗೆರೆ ಎಳ್ಕೊಳ್ಳ್ದೆನೇ ಅಂದಾಜಿಗೆ ಹೊಲಿದಿರ್ತೀರಾ ಅಂದರೆ ಬಗಲಲ್ಲಿ ನೆರಿಗೆಗಳು ಬೀಳತ್ತೆ ಇಲ್ಲಿ ಟಕ್ಸ್ ಕೂಡ ಕಡಿಮೆ ಬಿಡ್ತೀರಾ ಒಂದು ಕಾ ಒಂದು ಗೆರೆ ಅಥವಾ ಎರಡು ಗೆರೆ ಅಷ್ಟೇ ಹೊಲಿತೀರಾ ಇಲ್ಲಿ ಅರ್ಧ ಇಂಚ್ ಆಗೋವಷ್ಟು ಹೊಲಿಬೇಕು ಈ ಟಕ್ಸನ್ನು ಅದನ್ನು ನೀವು ಕಾಲು ಇಂಚಷ್ಟೇ ಅಗಲು ಟಕ್ಸನ್ನು ಹೊಲ್ಬಿಟ್ರಿ ಅಂದರೆ ಬಗ್ಲು ಲೂಸ್ ಆಗಿಬಿಡತ್ತೆ ಹಾಗಾಗಿ ನೀವು ಮಾರ್ಕ್ ಮಾಡಿ ಕಟ್ ಮಾಡೋವಾಗ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಮಾರ್ಜಿನ್ ಅಂತ ಅಳತೆ ಮಾಡ್ಕೊಂಡಿರ್ತೀರೋ ಅಷ್ಟನ್ನೇ ಹೊಲಿಯುವಾಗಲೂ ಕೂಡ ಮಾಡಿದ್ರೆ ಹೊಲಿದ್ರೆ ಫಿಟ್ಟಿಂಗು ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಕ್ಳಲ್ಲಿ ಯಾವ್ಯಾವ ಕಾರಣಗಳಿಂದ ನೆರಿಗೆಗಳು ಬರುತ್ತೆ ಮತ್ತೆ ಇಲ್ಲಿ ಟೈಟ್ ಆದಾಗ ಆಗತ್ತೆ ಮತ್ತೆ ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನ ವಿವರವಾಗಿ ಹೇಳಿದೀನಿ ನೆಕ್ ಮತ್ತೆ ನೆಕ್ ಬ್ಲೌಸ್ ಗಳಿಗೆ ಯಾಕೆ ಬಗ್ಲಲ್ಲಿ ನೆರಿಗೆ ಬರುತ್ತೆ ಮತ್ತೆ ಬಗ್ಗೆ ಯಾಕೆ ಕಟ್ಟದಾಗತ್ತೆ ಅಂದ್ರೆ ಬಗಲ್ ಟೈಟ್ ಆಗತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀನಿ ಈ ವಿಡಿಯೋದ ಬಗ್ಗೆ ನಾನು ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅದೇ ರೀತಿ ನಿಮಗೆ ಇನ್ನೂ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನೀವು ಕೊಡೋ ಲೈಕ್ಸ್ ಮತ್ತು ಕಾಮೆಂಟ್ಗಳೇ ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಢಂಕಣ